ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರವೀಣ್ ರಾಜ್. ಗಡಿಯಾರ ಎಂಬ ಹೆಸರಿಟ್ಕೊಂಡು ಒಂದು ಚಿತ್ರತಂಡ ನಿನ್ನೆ ತಾನೇ ಮುಹೂರ್ತವನ್ನು ಮುಗಿಸಿದೆ. ಈ ಚಿತ್ರದ ವಿಶೇಷ ಏನಪ್ಪ ಅಂದರೆ, ಈ ಚಿತ್ರ 7 ಭಾಷೆಗಳಲ್ಲಿ ಚಿತ್ರೀಕರಣಗೊಳ್ತಾ ಇದೆ. ಈ ಚಿತ್ರದ ಒಂದು ಝಲಕ್ ಇಲ್ಲಿದೆ ನೋಡಿ. ಈ ಸಮಯ ಅನ್ನೋದು ಯಾರನ್ನೂ ಕಾಯೋದಿಲ್ಲ. ಅಯ್ಯೋ, ಸಮಯ ಅಂದ ಕೂಡಲೇ ಗಡಿಯಾರ ನೋಡ್ತಾ ಇದ್ದೀರಾ? ಎಸ್, ನಾನಿವತ್ತು ಹೇಳಕೊರಟಿರೋ ಸ್ಟೋರಿ ಇದೇನೆ. ಗಡಿಯಾರ ಎಂಬ ಶೀರ್ಷಿಕೆಯನ್ನಿಟ್ಟು ಇಲ್ಲೊಂದು ಚಿತ್ರತಂಡ ತಮ್ಮ ಚಿತ್ರದ ಮುಹೂರ್ತವನ್ನು ನಾಗರಬಾವಿಯ ಮಾರುತಿ ಮಂದಿರದಲ್ಲಿ ಅದ್ದೂರಿಯಾಗಿ ನೆರವೇರಿಸಿಕೊಂಡಿದೆ. ಪ್ರಭೀಕ್ ಮಗವೀರ್ ಎಂಬ ನವ ನಿರ್ದೇಶಕ ಈ ವಿಭಿನ್ನವಾದ ಕತೆ ತಯಾರಿಸಿ ನಿರ್ದೇಶನ ಮಾಡುವುದರ ಜೊತೆಗೆ ಹೊಸ ಕಲಾವಿದರನ್ನು ಸಹ ತಮ್ಮ ಈ ಚಿತ್ರದ ಮೂಲಕ ಚಂದನವನಕ್ಕೆ ಪರಿಚಯಿಸುತ್ತಿದ್ದಾರೆ. ಇನ್ನು ಈ ಚಿತ್ರದ ಮುಹೂರ್ತಕ್ಕೆ ಹಲವಾರು ಗಣ್ಯರು ಆಗಮಿಸಿದರು. ಈ ಕಾರ್ಯಕ್ರಮವನ್ನು ಆಗಮಿಸಿದ್ದಂತಹ ಗಣ್ಯರಿಂದ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಾಗೆ ಜ್ಯೋತಿಯನ್ನು ಬೆಳಗಿಸಿದ ಉಮೇಶ್ ಶೆಟ್ಟಿಯವರು ಗಡಿಯಾರ ಚಿತ್ರದ ನಿರ್ದೇಶಕರಿಗೆ ಹೂಗುಚ್ಛ ಕೊಟ್ಟು ಚಿತ್ರತಂಡಕ್ಕೆ ಶುಭ ಹಾರೈಸಿದರು. ಗೂಳಿಹಟ್ಟಿ ಚಿತ್ರದ ನಿರ್ದೇಶಕ ಶಶಾಂಕ್ ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಪ್ರಭಿಕ್ ಕೂಡ ಶಶಾಂಕ್ ರವರ ಶಿಷ್ಯರಾಗಿರೋದ್ರಿಂದ ಶಶಾಂಕ್ ರವರು ಚಿತ್ರಕ್ಕೆ ಶುಭ ಹಾರೈಸಿದ್ರು. ನಂತರದಲ್ಲಿ ಭಗವಾನ್ ಮಾರುತಿಯ ಪಾದ ಕಮಲಗಳಡಿಯಲ್ಲಿ ಪೂಜಿಸಲ್ಪಟ್ಟ ಚಿತ್ರದ ಕಥೆಯನ್ನ ನಿರ್ದೇಶಕರಿಗೆ ನೀಡಲಾಯಿತು. ಹಾಗೆ ಯಲಹಂಕ ಪೊಲೀಸ್ ಅಧಿಕಾರಿಯಾದ ಪ್ರಭಾಕರ್ ಬಾಲ್ಕಿ ಅವರಿಂದ ಚಿತ್ರದ ಕ್ಲಾಪ್ ಮಾಡಲಾಯಿತು. ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಂತಹ ಗಣ್ಯರು ಈ ಚಿತ್ರದ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡೋಣ, ಬನ್ನಿ. ನೂತನವಾಗಿ ಇವತ್ತು ಪ್ರಾರಂಭವಾಗ್ತಾ ಇರುವ ಗಡಿಯಾರ ಆತ್ಮ ಸಿನಿಮಾಸ್ ಅವರ ಪ್ರಭೀಕ್ ಮಗವೀರ್ ಅವರ ಒಂದು ತಂಡದ ವಿನೂತನ ಪ್ರಯೋಗ ಪ್ರಾರಂಭಿಸ್ತಾ ಇದ್ದಾರೆ. ಆಂಜನೇಯ ಸ್ವಾಮಿ ಈ ಚಿತ್ರತಂಡಕ್ಕೆ ಯಶಸ್ವಿಯನ್ನು ಕೋರಲಿ. ಈ ಚಿತ್ರ 100 ದಿನ ಓಡಬೇಕು, ಅದರ ಜೊತೆಗೆ 7 ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಯುವಕರು ಯೂತ್ಸ್ ಎಲ್ಲ ಸೇರಿ ಒಂದು ಸಿನಿಮಾ ಮಾಡ್ತಾ ಇರೋದು ನಿಜವಾಗಲೂ ಹೆಮ್ಮೆ ವಿಷಯ. ಈ ದಿನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆಸ್ಥಾನದಲ್ಲಿ ಈ ಮುಂಜಾನೆ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಆಸ್ಥಾನದಲ್ಲಿ ನಮ್ಮ ಚಲನಚಿತ್ರ ತಂಡ ಗಡಿಯಾರ ಚಿತ್ರವನ್ನು ತಯಾರು ಮಾಡಿದೆ. ಪ್ರಭೀಕ್ ಮಗವೀರ್ ಅವರು ತುಂಬ ಶ್ರಮಪಟ್ಟು ಈ ಚಿತ್ರವನ್ನು ಮಾಡಿದ್ದಾರೆ. ಅವರ ಈ ತಂಡಕ್ಕೆ ಹಾಗೂ ಅವರಿಗೆ ಅವರೊಂದಿಗೆ ಸಹಕರಿಸಿದ ಎಲ್ಲರಿಗೂ ಕೂಡ ಈ ಚಿತ್ರತಂಡ ಕರ್ನಾಟಕದ ಮನೆ ಮಾತಾಗಲಿ, ತುಂಬ ದಿನಗಳು ಓಡಲಿ, ಹಾಗೂ ಅವರ ಹೆಸರು ಕರ್ನಾಟಕದಾದ್ಯಂತ ಪ್ರಜ್ವಲಿಸಲಿ, ಆ ಚಿತ್ರತಂಡಕ್ಕೆ ಒಂದು ಅದ್ವಿತೀಯ ಯಶಸ್ಸು ಸಿಗಲಿ ಅಂತ ಹೇಳಿ ಶ್ರೀ ಆಂಜನೇಯ ಸ್ವಾಮಿಯಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಆತ್ಮ ಸಿನಿಮಾ ತಂಡದವರಿಗೆ ಶುಭವಾಗಲಿ. ಮತ್ತು ಇದು ಒಂದು ಗಡಿಯಾರ ಚಿತ್ರವು ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಭಿನ್ನ ಶೈಲಿ ಚಿತ್ರ ಅಂತ ಹೇಳ್ಬೋದು, ಒಂದು ಹೊಸ ಪ್ರಯತ್ನ. ಹಾಗಾಗಿ ಗಡಿಯಾರ ಚಿತ್ರವು ಶತದಿನೋತ್ಸವ ಆಚರಿಸಲೆಂದು ಶುಭ ಹಾರೈಸುತ್ತೇನೆ. ನಮ್ಮ ಪ್ರಭಿಕ್ಕು ಗಡಿಯಾರ ಅಂತ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಂಚೆ ನಾಗವಲ್ಲಿ ವರ್ಸಸ್ ಆಪ್ತಮಿತ್ರರು ಅಂತ ಒಂದು ಅದರಲ್ಲಿ ಕೋಪ್ ಡಿಸೈನ್ ಆಗಿ ಮಾಡಿದ್ರು.
ಇವಾಗ ಈ ಸಿನಿಮಾ ಇವತ್ತಿನ ದಿವಸ ಮುಹೂರ್ತ ಪ್ರಾರಂಭ ಆಗಿದೆ. ಈ ಸಿನಿಮಾ ತಂಡಕ್ಕೆ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಗಡಿಯಾರ ಅಂತ ಒಂದು ಚಲನಚಿತ್ರದ ಮುಹೂರ್ತ ಆಗಿದೆ. ನನ್ನ ಗೆಳೆಯ ಒಂದು ಒಳ್ಳೆಯ ವಿಭಿನ್ನವಾದಂಥ ಒಂದು ಚಿತ್ರನ ಕೊಡ್ತಾರೆ ಕನ್ನಡ ಇಂಡಸ್ಟ್ರೀಸ್ಗೆ. ಹಲವಾರು ಚಿತ್ರಗಳು ಬರ್ತಾ ಇದೆ, ಹೋಗ್ತಾ ಇದೆ, ಆದರೆ ಇದು ಗಡಿಯಾರ ಅನ್ನೋದು ಒಂದು ಎಲ್ಲರಿಗೂ ಒಂದು ಸಮಯ. ಆ ಸಮಯ ಅವರಿಗೆ ಒಳ್ಳೆಯ ಸಮಯ ಆಗಲಿ ಅಂತ ನಾನು ಅವರಿಗೆ ಶುಭಾಶಯ ಕೊಡ್ತೇನೆ. ಏನಿವತ್ತು ಗಡಿಯಾರ ಅನ್ನೋ ಸಿನಿಮಾ ಮುಹೂರ್ತ ಆಗಿದೆ. ಈ ಸಿನಿಮಾ ಯಶಸ್ಸಾಗಲಿ, ರಿಲೀಸಾಗಿ 100 ದಿವಸ ಓಡಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ. ನಮಸ್ಕಾರ, ಶುಭೋದಯ. ಭಾಳ ಹೆಮ್ಮೆ ಅನ್ನಿಸ್ತದೆ, ತುಂಬ ಖುಷಿ ಆಗ್ತದೆ. ಒಂದೊಳ್ಳೆ ಕಥೆಯನ್ನು ಇಟ್ಕೊಂಡು ಒಂದೊಳ್ಳೆ ಟೀಮ್ನ ಕಟ್ಕೊಂಡು ಮಾಡಿರೋಂಥ ನಮ್ಮ ಪ್ರಭಿಕ್, ನಮ್ಮ ಶಿಷ್ಯ, ಈ ಹಿಂದೆ ನಾನು 2 ಸಿನಿಮಾದಲ್ಲಿ ಕೂಡ ಅಸೋಸಿಯೇಟಾಗಿ ವರ್ಕ್ ಮಾಡಿರೋಂಥದ್ದು, ತುಂಬ ಸ್ಪೋರ್ಟಿವ್ ಪರ್ಸನ್ಸ್, ಹಾಗೆ ತುಂಬ ಹಾರ್ಡ್ ವರ್ಕು. ಸೊ ಅವ್ರಿಗೆ ಒಳ್ಳೇದಾಗಬೇಕು. ಈ ಒಂದು ಗಡಿಯಾರ ಏನಿದೆ ಯಾವತ್ತೂ ನಿಲ್ಲದ ಹಾಗೆ ಭಾಳ ದೊಡ್ಡ ಮಟ್ಟಿಗೆ ತೊಗೊಂಡೋಗ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಇನ್ನು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. 100% ಜೊತೆಲಿ ಗೊತ್ತು ಕೆಲಸ ಆಗಿ ಓಡಿಸೋ ಶಾರ್ಟ್ಸ್ ಹೊಡಿದೆ ಹಂಗೆ ಇವತ್ತಿನ ಟ್ರೆಂಡಿಗೆ ಆಗಬೇಕು. ಅದಕ್ಕೆ ತಕ್ಕನಾಗೆ ಇವತ್ತು ಆಡಿಯನ್ಸ್ ಅಭಿರುಚಿ ಆಗಿದೆಯೋ ಅದಕ್ಕೆ ಪೂರಕವಾಗಿ ತಕ್ಕಂತೆ ಮಾಡಿರೋಂಥ ಒಂದು ಕತೆ. ನಾನು ಕತೆ ಕೇಳಿದ್ದೀನಿ, ಕತೆಲಿ ನಾನು ಕೂಡ ಜೊತೆಲಿದ್ದೆ. ಡಿಸ್ಕಷನ್ನಲ್ಲಿ ತುಂಬ ಚೆನ್ನಾಗಿ ತುಂಬ ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿರೋಂಥದ್ದು. ಪ್ರಭಿಕ್ 100% ಇದಾಗ ಈ ಒಂದು ಸಕ್ಸಸ್ ಇಲ್ಲಿ ಕಾಣ್ತಾ ಇದೆ ಅಂತ ಹೇಳ್ತೀನಿ. ಆಂಜನೇಯ ಸ್ವಾಮಿ ಆಶೀರ್ವಾದ ಇದೆ, ತುಂಬ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ಇವತ್ತು ಗಡಿಯಾರ ಚಿತ್ರದ ಮುಹೂರ್ತ ಏನಾಗಿದೆ ಇವತ್ತು, ಸೊ ಎಸ್ ಪಿ ಅವ್ರು ಬಂದುಬಿಟ್ಟು ಕ್ಲ್ಯಾಪ್ ಮಾಡಿದರು, ಆಮೇಲೆ ನಮ್ಮ ಮಲಯಾಳಂ ಹೀರೋ ರಿಯಾಜ್ ಅವ್ರು ಬಂದುಬಿಟ್ಟು ಕ್ಯಾಮ್ರಾ ಚಾಲನೆ ಮಾಡಿದ್ರು, ಶಶಾಂಕ್ ರಾಜ್ ಅವ್ರು ಬಂದಿದ್ದರು, ಹಾಗೆ ತುಂಬ ಎಲ್ಲ ಗಣ್ಯರು ಬಂದಿದ್ದರು. ಶಿವಕುಮಾರ್ ಅವ್ರು ಇರ್ಬೋದು, ನಮ್ಮ ಮಂಜುನಾಥ್ ಪೂಜಾರಿ ಅವರಿರ್ಬೋದು, ಶಿವಣ್ಣ ಅವರಿರ್ಬೋದು, ಪ್ರತಿಯೊಬ್ಬರು ಸಹ ಎಲ್ಲರೂ ಬಂದಿದ್ದಾರೆ. ಸೊ ಈ ಚಿತ್ರ ಏನಿದೆ ಅಂದರೆ ತುಂಬ ವಿಭಿನ್ನವಾದ ಒಂದು ಕಾನ್ಸೆಪ್ಟ್ ಇದು. ನಾನು ಆ್ಯಕ್ಚುಲಿ ನಿಮ್ಮ ಪೋಸ್ಟಲ್ಲೇ ಗೊತ್ತಾಗುತ್ತೆ ಇನ್ಸ್ಪೈರ್ಡ್ ಬೈ ರಿಯಲ್ ಸ್ಟಾರ್ ಉಪೇಂದ್ರ ಅಂತ. ಸ್ವಲ್ಪ ರಿವರ್ಸ್ ಸ್ಕ್ರೀನ್ ಪ್ಲೇಯಲ್ಲಿ ಡಿಫ್ರೆಂಟ್ ಮ್ಯಾನರಿಸಮ್ ಸ್ಕ್ರಿಪ್ಟ್ ಇರುತ್ತೆ ಇದು. ಸೊ ಒನ್ ಟೈಮ್ ನೋಡಿದರೆ ಕೆಲವೊಂದು ಅರ್ಥ ಆಗದೇ ಇರ್ಬೋದು ಕೆಲವೊಂದು ಸಲ. ಸೊ ಬೇರೆ ಬೇರೆ ಮ್ಯಾನರಿಸಮ್ ತೊಗೊಂಡ್ಬಿಟ್ಟು ಒಂದು 10 ಪ್ಯಾಟರ್ನ್ಸ್ ಇರುತ್ತೆ ಇದರಲ್ಲಿ. ಹಿಸ್ಟಾರಿಕಲ್ ಬರುತ್ತೆ, ಸಸ್ಪೆನ್ಸ್ ಬರುತ್ತೆ, ಹಾರರ್ ಬರುತ್ತೆ, ಒಂದು ಮಾಸ್ ಬರುತ್ತೆ, ಲವ್ ಬರುತ್ತೆ, ಕಾಮಿಡಿ ಬರುತ್ತೆ, ಸೈಕಲಾಜಿಕಲ್ ಥ್ರಿಲ್ಲರ್ ಬರುತ್ತೆ, ಎಲ್ಲ ಎಲಿಮೆಂಟ್ಸ್ಗಳಿರುತ್ತೆ ಸಿನಿಮಾದಲ್ಲಿ. ಇದು ರಿಯಲ್ ಸ್ಟೋರಿ ಇದು ನಾನು ಮಾಡ್ತಾ ಇರೋದು. 2 ವರ್ಷ ಇದ್ದವರು ಎಲ್ಲರೂ ಕೂಡ ಟೆಕ್ನಿಷಿಯನ್ಸ್ ಇರೋದು. ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದುಬಿಟ್ರೆ ಆರ್ಮುಗ ಕೋಟೆ ಅಂತ, ಅದು ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ. ಆ್ಯಕ್ಚುಲಿ ಅದೇ ಪ್ರಾಜೆಕ್ಟ್ ನಾನು ಈಗ ಟೇಕಪ್ ಮಾಡಬೇಕಿತ್ತು, ಬಟ್ ಸ್ವಲ್ಪ ಅದು ಬೇಡ, ಸ್ವಲ್ಪ ಪೆಂಡಿಂಗ್ ಇಡೋಣ ಅಂತ ಹೇಳ್ಬಿಟ್ಟು ಈ ಗಡಿಯಾರ ಏನಿದೆ ತಗೊಂಡಿದ್ದೀನಿ. ಸೊ ಎಲ್ಲರೂ ಕೂಡ ಎನ್ಕರೇಜ್ ಮಾಡಬೇಕು, ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಸಿನಿಮಾ ತಂಡಕ್ಕೆ. ಸೊ ಎಲ್ಲರಿಗೂ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಹಲೋ ಎವ್ರಿವನ್, ನಮಸ್ಕಾರ. ಫಸ್ಟ್ ಆಫ್ ಆಲ್, ಗಡಿಯಾರ ಅಂತ ಮೂವಿ ನೇಮ್ ಕೇಳಿದ್ರೆ ತುಂಬ ಡಿಫ್ರೆಂಟ್ ಆಗಿದೆ. ಕೆಲವೊಂದು ಮೂವಿ ನೇಮ್ ಕೇಳಿದ್ರೆ ಗೊತ್ತಾಗುತ್ತೆ ಲವ್ ಸ್ಟೋರಿ, ಹಾರರು, ಅದರ ಕಾಮಿಡಿ ಅನಿಸಿದೆ. ಬಟ್ ಗಡಿಯಾರ ಅನ್ನೋದು ತುಂಬ ಡಿಫ್ರೆಂಟ್ ಆಗಿದೆ. ಫಸ್ಟ್ ಆಫ್ ಆಲ್, ನನಗೆ ಪ್ರಭಿಕ್ ಅವರು ಗಡಿಯಾರ ಅಂದಾಗ ನನಗೆ ಶಾಕ್ ಆಯಿತು, ಯಾವ ಥರ ಮೂವಿ ಇರಬಹುದು ಅಂತ. ನನಗೆ ಆಡಿಯನ್ಸ್ ಆಗಿ ನೋಡಬೇಕು ಅಂತ ತುಂಬ ಕುತೂಹಲ ಇದೆ. ಆಲ್ ದ ಬೆಸ್ಟ್ ಪ್ರಭಿಕ್, ಚೆನ್ನಾಗಿ ಮಾಡಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಮೈಸೂರಿಂದ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಥಿಯೇಟರ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಿದ್ದೆ. ಸೊ ನನ್ನ ಕಲೆನ ಗುರುತಿಸಿ ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಪ್ರಭಿಕ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಗಡಿಯಾನ ಅನ್ನೋ ಟೈಟಲ್ ಕೇಳಿದಾಗಲೇ ಏನೋ ಒಂಥರ ತುಂಬ ಕ್ಯೂರಿಯಾಸಿಟಿ ಇತ್ತು. ಸೊ ಇನ್ನೂ ಸ್ಟೋರಿ ಕೂಡ ಕೇಳಿಲ್ಲ. ಸೊ ಒಂದು ಜನರಿಗೆ ಒಂದು ಒಳ್ಳೆ ಮೆಸೇಜ್ನ ತಲುಪಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಸೊ ದೇ ಆರ್ ವರ್ಕಿಂಗ್ ಫ್ರಮ್ ದೇರ್ ಹಾರ್ಟ್ ಆ್ಯಂಡ್ ಸೋಲ್ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟರ್ಟೈನ್. ನೋಡಿದ್ರಲ್ಲ ವೀಕ್ಷಕರೇ, ಗಡಿಯಾರ ಚಿತ್ರದ ಮುಹೂರ್ತ ಕಾರ್ಯಕ್ರಮ ಹೇಗಿತ್ತು ಅಂತ. ನಮ್ಮ ಅಮರ ಫಿಲ್ಮ್ಸ್ನ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಅಮರ ಫಿಲ್ಮ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಮಸ್ಕಾರ.